ಏಳು ಸುತ್ತಿನ ಕೋಟೆ ಅಂತ ಅಂಥ ಬೃಹತ್ತಾದ ಅಂಥ ಒಂದು ಕೋಟೆ ಇನ್ನೆಲ್ಲೂ ಭಾರತದಲ್ಲಿಲ್ಲ. ಯಾಕೆಂತಂದರೆ ಕೊನೆಯ ಯುದ್ಧಕ್ಕೆ ಹೈದರ್ ಹೋದಾಗ ಹೈದರ್ ಅವನ ಫ್ರೆಂಚ್ ಕಮಾಂಡರ್ ಲಾಲಿ ಅನ್ನೋನ್ ಕರ್ಕೊಂಡು ಹೋಗ್ತಾನೆ. ಯಾಕೆಂದರೆ ಫ್ರೆಂಚ್ ಜೊತೆ ಮೈಸೂರು ಕೊಲಾಬ್ರೇಷನ್ ಇರುತ್ತೆ. ಅವನು ಕಂಟಿನ್ಯೂಸ್ ಆಗಿ ವಾರಗಟ್ಟಲೆ ತನ್ನ ಫಿರಂಗಿಯಿಂದ ಮಿಸೈಲ್ ಗುಂಡುಗಳನ್ನು ಹಾರಿಸ್ತಾನೆ. ಒಂದು ಕಲ್ಲು ಸಹ ಅದನ್ನು ಅಲ್ಲಾಡ್ಸಕ್ಕೆ ಬೇಸತ್ತು ಹೋದ ಹೈದರು ತನ್ನ ವಕೀಲನೊಬ್ಬನ ಮಾತುಕತೆ ಕಳಿಸ್ತಾನೆ. ದುರ್ಗದ ಮದಕರಿ ನಾಯಕರ ಜೊತೆ ಹೋಗಪ್ಪ ಮಾತುಕತೆ ಮಾಡ್ಕೊಂಬ, ಭದ್ರತ ನೋಡ್ಕೊಂಬ, ದುರ್ಗದೊಳಗಡೆ ಏನು ವ್ಯವಸ್ಥೆ ಮಾಡ್ಕೊಂಡವ್ರು ಇವರು, ನಮ್ಮನ್ನು ಎಷ್ಟು ದಿನ ತಡಿಬೋದು ಇವರು ನೋಡ್ಕೊಂಬ ಅಂತ ಕಳಿಸ್ತಾನೆ. ಆ ವಕೀಲ ಹೋಗ್ಬಿಟ್ಟು ಬಂದು ಹೇಳ್ತಾನೆ ಹಿಂದಿಲಿ, ಬಾರಾ ಸಾಲ್ ತು ಕುಚ್ ನೈ ಕರ್ಪಾವಾಗಿ, 12 ವರ್ಷಗಳಿಗಾಗುವಷ್ಟು ನೀರು ನೆರಳು ಆಹಾರ ಸಮೃದ್ಧವಾಗಿ ಒಳಗಡೆ ಇದೆ. ನೀನು ಸ್ಟ್ರೇಟ್ ಫಾರ್ವರ್ಡ್ ಇದ್ದುದಲ್ಲಿ ಇನ್ನು ಜನ್ಮಕ್ಕೆ ನೀವು ನಿಲ್ಲಕ್ಕಾಗಲ್ಲ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ, ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ, ಮದಿಸಿದ ಕದಿಯ ಮದ ಮದ ಬಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ, ಪುಣ್ಯ ಭೂಮಿಯು ಈ ಬೀಡು ಸಿದ್ಧದು ಹದಸಿದ ಸಿರಿನಾಡು, ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು.